ಶಕ್ತಿ ಯೋಜನೆ ಕೊಟ್ಟಿರಬಹುದು, ಅನ್ನಭಾಗ್ಯ ಕೊಟ್ಟಿರಬಹುದು, ಕರೆಂಟ್ ಬಿಲ್ ಫ್ರೀ ಕೊಟ್ಟಿರಬಹುದು, ಅದೆಲ್ಲ ಬರ್ದಾರ ಸರ್. ಆಮೇಲೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಕ್ ಸಾಧ್ಯ, ಬೇರೆ ಯಾರ ಕೈಲೂ ಮಾಡಕ್ ಆಗಲ್ಲ. ಒಬ್ಬರಿಗೆ 10 ಕೆಜಿ ಅಕ್ಕಿ ಸಾಲತ್ತ? ಒಬ್ಬ ವ್ಯಕ್ತಿಗೆ 3 ಕೆಜಿ ಅಕ್ಕಿ ಸಾಕ? 9 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಮೋದಿಜಿ ಅವರು. 1 ತಿಂಗಳಾಗಿದೆ ಬಂದು, ಕಾಲಾವಕಾಶ ಕೊಡಿ, ಮುಂದೆ ಇನ್ನ ಮಾಡ್ತಾರೆ, ಬೇಕಾದಷ್ಟು ಮಾಡ್ತಾರೆ. ಮನೆ ಜಮೀನಲ್ಲಿ ಯಾರು ಕೆಲಸ ಮಾಡಲ್ಲ, ಜಮೀನೆಲ್ಲ ಪಾಳು ಬಿಡ್ತಾರೆ. ಬೆಳೆಯ ಬೆಳೆನೂ ಬೆಳೆಯಲ್ಲ, ಅಕ್ಕಿ ಕೊಟ್ರೆ ಕೊಡಬಾರ್ದಾಗಿತ್ತು. ಫ್ರೀ ಬಸ್ ಇವ್ರು 5 ವರ್ಷದಲ್ಲಿ ಎದೆ ಮೇಲೆ ಗುಂಡಿ ಮೇಲೆ ಇದಾಗ ಬಿಡಲ್ಲ, ಮಣ್ಣಾಕ್ ಬಿಡಲ್ಲ ಇವ್ರು. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ತುಂಬಾ ಒಳ್ಳೆ ಕೆಲಸ ಅದು. ಇವತ್ತು ಜನ ಹಸುವಿನಿಂದ ಸಾಯ್ತಾ ಇದ್ದಾರೆ, ಅಕ್ಕಿ ಕೊಡು, ತುಂಬಾ ಒಳ್ಳೆ ಕೆಲಸ ಅದು. ಸಿದ್ದರಾಮಯ್ಯ ಅಂತವ್ರು ಮಾತ್ರ ಮಾಡಕ್ ಸಾಧ್ಯ, ಆಮೇಲೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಕ್ ಸಾಧ್ಯ, ಬೇರೆ ಯಾರ ಕೈಲೂ ಮಾಡಕ್ ಆಗಲ್ಲ. ಯಾಕಂದ್ರೆ ಇಂದಿರಾ ಕ್ಯಾಂಟೀನ್ ಅಂತ ಒಂದು ಅವಶ್ಯಕತೆ ಇರೋ ಊಟ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡಿದ್ರು. ತುಂಬಾ ಒಳ್ಳೆ ಕೆಲಸ ಸಿದ್ದರಾಮಯ್ಯ ಅವರು ಮತ್ತೆ ಡಿಕೆ ಶಿವಕುಮಾರ್ ನೇತೃತ್ವ ನಡೀತಾ ಇದೆ, 5 ವರ್ಷ ಸತತವಾಗಿ ನಡೀತದೆ, ಯಾವ ತೊಂದರೆ ಆಗಲ್ಲ. ಒಬ್ಬರಿಗೆ 10 ಕೆಜಿ ಅಕ್ಕಿ ಸಾಲತ್ತ? ಈಗ 10 ಕೆಜಿ ಕೊಡ್ತಾ, ಈಗ 5 ಕೆಜಿ ಕೊಡ್ತಾ ಇದ್ದು, ಆಮೇಲೆ 7 ಕೆಜಿ ಮಾಡಿದ್ರು ಸಿದ್ದರಾಮಯ್ಯ ಅವ್ರು. ಈಗ ಇವ್ರು ಬಂದು 5 ಕೆಜಿ ಮಾಡಿದ್ರು. ಅದರಲ್ಲಿ ಏನು ಮಾಡ್ತಾರೆ, 3 ಕೆಜಿ ಅಕ್ಕಿ ಕೊಡ್ತಾರೆ, 2 ಕೆಜಿ ರಾಗಿ ಕೊಡ್ತಾರೆ. ಒಬ್ಬ ವ್ಯಕ್ತಿಗೆ 3 ಕೆಜಿ ಅಕ್ಕಿ ಸಾಕಾ? ನೀವೇ ಯೋಚನೆ ಮಾಡಿ, 3 ಕೆಜಿ ಅಕ್ಕಿ 4 ಜನ ಇದ್ರೆ 12 ಕೆಜಿ ಅಕ್ಕಿ ತಗೊಂಡು ಊಟ ಮಾಡೋಕ್ಕಾಗತ್ತಾ? ಇಲ್ಲ, ತುಂಬ ತಪ್ಪು. ಇವರು ರೈತರಿಗೆ ಯಾವುದೋ 1 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದು ಹೇಳ್ತಾರೆ. 9 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಮೋದಿಜಿ ಅವರು, ಅದ್ರ ಬಗ್ಗೆ ಮಾತಾಡಲಿ. ಇಲ್ಲೆಲ್ಲ ದಿವಾಳಿ ಆಗ್ಬಿಡ್ತದೆ, ಬೇಕಾರ ಏನೂ ಆಗಲ್ಲ. ಯಾಕಂದರೆ 13 ಹಣಕಾಸು ಮಾಡಿಸಿರೋರು ಸಿದ್ದರಾಮಯ್ಯನವರು, ಅವ್ರಿಗೆಲ್ಲ ಗೊತ್ತಿದೆ ಎಲ್ಲಿಂದ ತರಬೇಕು ಅಂತ ಸೋರ್ಸ್ ಗೊತ್ತಿದೆ. ತರ್ತಾರೆ, ಎಲ್ಲ ಒಳ್ಳೇದೇ ಆಗುತ್ತೆ, ಜನ ಕಾಯ್ಬೇಕಷ್ಟೆ. ಅಂದ್ರೆ ಕೊಡೋ ಅಕ್ಕಿ ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ಇಲ್ಲ ಮೇಡಮ್ ಅವರೇ, ಈಗ ಎಲ್ಲ ಅವೆಲ್ಲ ಸುಳ್ಳು. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ. ನಾವು ಅದೇ ತಿಂತಿದೀವಲ್ಲ, ನಾವು ಅದೇ ಅನ್ನ ತಿಂತಾ ಇರೋದು, ನಾವೆಲ್ಲ ಬದುಕಿದೀವಲ್ಲ, ಏನು ತೊಂದರೆ ಇಲ್ಲ. ಅಂದ್ರೆ ಅಕ್ಕಿನ ಬಳಸ್ಕೋತಿಲ್ಲ, ಮಾರ್ತಾ ಇದ್ದಾರೆ ಅಂತ ಏನು? ನೋಡಿ ಮೇಡಮ್, 100 ಜನದಲ್ಲಿ ಯಾರೋ ಒಬ್ರು ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅರೆ, ಎಲ್ಲರೂ ಆ ರೀತಿ ಮಾಡಲ್ಲ. ಇವತ್ತು ಅದೇ ಅನ್ನ ನೆಚ್ಕೊಂಡು ತುಂಬ ಜನ ಬದುಕ್ತಾ ಇದ್ದಾರೆ. ನಿಜವಾಗ್ಲು ನೀವು ಇಂದಿರಾ ಕ್ಯಾಂಟೀನ್ ಒಂದ್ಸರಿ ಭೇಟಿ ಕೊಡಿ, ಎಂತವ್ರು ಬಂದು ಊಟ ಮಾಡ್ತಾರೆ ಅಂದರೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಅದಕ್ಕೆ ಜನ ಅವ್ರಿಗೆ ಮತ ಕೊಟ್ಟಿರೋದು, ಸುಮ್ಮನೆ ಯಾರೂ ಕೊಟ್ಟಿಲ್ಲ ಮತನ, ಅದನ್ನ ನೋಡೇ ಕಾಂಗ್ರೆಸ್ ಕೊಟ್ಟು ಹೋಗಿರೋದು. ಇವತ್ತು ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಎಂ ಕೃಷ್ಣಪ್ಪ ಅವರು, ಅವರು ಸಹ ಅಭಿವೃದ್ಧಿ ಕಾರ್ಯಗಳು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದಾಗುತ್ತೆ. ಅಕ್ಕಿ ಚೆನ್ನಾಗಿದೆಯಾ, ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ನೀವುಗಳೇ ಚೆಕ್ ಮಾಡಿಬಿಡಿ. ಮೀಡಿಯಾದವ್ರ ಕಣ್ಣು ತಮ್ಸಬೇಕಾಗಲ್ಲವಾ? ಅದರಲ್ಲೂ ನಿಮ್ಮ ಕಣ್ಣು ತಪ್ಸಕ್ಕಂತೂ ಆಗದೇ ಇಲ್ಲ. ಹಿಡೀರಿ, ಕಂಡಿಡೀರಿ, ಹೋಗಿ ಡಿಪ್ಪೋಗಳಲ್ಲಿ ಹೋಗಿ ನೀವೇ ನೋಡಿ. ನೀವೇನಿಲ್ಲ, ಯಾವ್ದಾದ್ರು ಒಂದು ಇಂದಿರಾ ಕ್ಯಾಂಟೀನಲ್ಲಿ ಹೋಗಿ ಊಟ ಮಾಡಿ, ಒಂದು ಅನ್ನ ಸಾಂಬಾರು ತಿನ್ನಿ ಸಾಕು. ಇವತ್ತು 10 ರೂಪಾಯಿಗೆ ಒಂದು ಅನ್ನ ಸಾಂಬಾರು ಸಿಗ್ತಾ ಇದ್ದಾರೆ, ಪುಣ್ಯ ಮೇಡಮ್. ಯಾರು ಕೊಡ್ತಾರೆ? ಎಲ್ಲರೂ ಒಂದು ಅನ್ನ ಸಾಂಬಾರು ತಿನ್ಬೇಕಂದ್ರೆ 50 ರೂಪಾಯಿ ಬೇಕು. ಬೆಳಿಗ್ಗೆ ಟಿಫನ್ ಮಾಡಬೇಕು ಅಂದ್ರೆ 2 ಇಡ್ಲಿ ತಿನ್ನೋಕೆ 30-40 ರೂಪಾಯಿ ಬೇಕು. 5 ರೂಪಾಯಿ ಟಿಫನ್ ಸಿಗ್ತಾ ಇದೆ. ಪುಣ್ಯಾತ್ಮರು ಒಳ್ಳೆ ಕೆಲಸ ಮಾಡಿದ್ದಾರೆ, 1 ತಿಂಗಳಾಗಿದೆ ಬಂದು, ಕಾಲಾವಕಾಶ ಕೊಡಿ, ಮುಂದೆ ಇನ್ನ ಮಾಡ್ತಾರೆ, ಬೇಕಾದಷ್ಟು ಮಾಡ್ತಾರೆ. ಕೊಡ್ಬೋದು ಸರ್, ಕೊಡ್ಲಿ, ಜನಗಳು ತಿನ್ನೋದೇ ತಾನೆ ಅದನ್ನು. ಯಾವ್ದು ಕೊಟ್ಟರು ಓಕೆ, ಅದೇನು ಜನಗಳಿಂದ ಅದೇ ಬೇಕು ಇದೇ ಬೇಕು ಅಂತೇನು ಕೇಳಲ್ಲ. ಕೊಡ್ಲಿ, ಒಳ್ಳೇದಾಗುತ್ತೆ. ಜನಗಳಿಗೆ ಒಳ್ಳೇದು ಮಾಡ್ಬೇಕು ಸರ್, ಒಳ್ಳೇದು ಮಾಡ್ತಾ ಇದ್ದಾರೆ ಇವ್ರು ಬಂದವ್ರು, ಒಳ್ಳೇದು ಮಾಡ್ತಾ ಇದ್ದಾರೆ, ಮಾಡ್ಲಿ. ಇನ್ನು ಈಗ ನೋಡಿ ಮೇಡಮ್, ಈಗ 7 ಲಕ್ಷ ಟನ್ ಅಕ್ಕಿ ಇದೆ, 7 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಇದೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ. ಕೊಡ್ತೀವಿ ಅಂತೇಳಿ ಸಿ ಎಂ ಅವ್ರಿಗೆ ಮಾತು ಕೊಟ್ಟು ನಂತರ ಕೊಡಲ್ಲ ಅಂತ ಉಲ್ಟಾ ಹೊಡೆದಿದ್ದಾರೆ. ಯಾರು ಹೊಡೆದಿರೋದು ಅದು ನೀವು ಪರಿಶೀಲನೆ ಮಾಡಿ. ಮತ್ತೆ ಇದು ಈ ನಾಟಕ ಎಲ್ಲ ಗೊತ್ತಾಗುತ್ತೆ ಜನಗಳಿಗೆ. ನೆಕ್ಸ್ಟ್ ಬುದ್ಧಿ ಕಲಿಸ್ತಾರೆ, ಇನ್ನು ಈಗ ಕಲಿಸಿರೋದಲ್ಲ, ಮುಂದೇನು ಕಲಿಸ್ತಾರೆ. ಇವರು ಪಾಠ ಕಲಿಸ್ತಾರೆ ಮುಂದೆ, ಬೇಗ ಮುಂದೆ ಅತ್ತೆ ಮಾರಿಹಬ್ಬ ಮಾಡ್ತಾರೆ ಜನ. ಆಂಟಿ, ಕೇಂದ್ರ ಸರ್ಕಾರ ಅಕ್ಕಿ ಕೊಡುವಲ್ಲಿ ಏನಾದರೂ ರಾಜಕೀಯ ಮಾಡ್ತಿದೆ ಅಂತ ಅನಿಸ್ತಿದ್ಯಾ? ಏನೋ ನನಗೆ ಗೊತ್ತಿಲ್ವಲ್ಲಮ್ಮ, ಅವರು ಏನು ಅನ್ನೋದು ಗೊತ್ತಿಲ್ವಣ್ಣ ನಮಗೆ, ಅದೆಲ್ಲ ಏನು ಗೊತ್ತಿಲ್ಲಪ್ಪ. ಅಂದರೆ ಅನ್ನಭಾಗ್ಯ ಬೇಕು ಅಂತ ಹೇಳ್ತೀರಾ ನೀವು? ನಾವು ಕೊಟ್ಟರೆ ಒಳ್ಳೇದಲ್ವಾ, ಕೊಟ್ಟರೆ ಒಳ್ಳೇದು ಬಡವರು ನಮ್ಮಂಥವ್ರಿಗೆ, ರೋಡ್ ಮೇಲೆ ವ್ಯಾಪಾರ ಮಾಡೋರಿಗೆ ಕೊಟ್ಟರೆ ಒಳ್ಳೇದಲ್ವಾ? ಸರ್, ಸರ್ಕಾರ 10 ಕೆಜಿ ಅಕ್ಕಿ ಕೊಡ್ತದೆ ಅಂತ ಹೇಳ್ತಿದ್ದಾರೆ, ಸರಿ ಅದು ಒಳ್ಳೇದಲ್ಲ ನೋಡಿ ಮೇಡಮ್? ಸರಿ ಇಲ್ಲ ಅಂತ ಹೇಳಬಾರ್ದು ನೋಡು. ಪಾಪ ಆಟೋದವ್ರು ಪಾಪ, ಡೈಲಿ ಒಂದು 700 ರೂಪಾಯಿ 800 ರೂಪಾಯಿ ಸಂಪಾದನೆ ಮಾಡೋರು, ಅವ್ರಿಗೆ ಎಷ್ಟು ತೊಂದರೆ ಆಗಿದೆ ಅಂತ ಪ್ರೀ ಪ್ರೋಸ್ಬಿಟ್ಟು ಎಷ್ಟು ಹೊತ್ತು ಅನಾಹುತ ಆಯ್ತಾವೆ. ಈ ಬಸ್ ತಡೀರಿ, ಮಾತಾಡೋಣ. ಸಾರಿ ಸರ್, ಇದು ಆಟೋದವ್ರಿಗೆ ಪಾಪ ಟ್ಯಾಕ್ಸಿಯವ್ರಿಗೆ ಭಾರಿ ತೊಂದರೆ ಆಯ್ತದೆ ಮೇಡಮ್. ಅಕ್ಕಿ ಕೊಡಬೇಡಿ ಅಂತೆಲ್ಲ, ಜನ ಕೆಲಸ ಮಾಡಲ್ಲ ಜಮೀನುಗಳಲ್ಲಿ, ಪೇಟೆ ಬೀಳ್ತಾವ್ರೆಲ್ಲ ಮನೆ ಜಮೀನಲ್ಲಿ ಯಾರು ಕೆಲಸ ಮಾಡಲ್ಲ, ಜಮೀನೆಲ್ಲ ಪಾಳು ಬಿಡ್ತಾರೆ. ಬೆಳೆಯ ಬೆಳೆನೂ ಬೆಳೆಯಲ್ಲ, ಅಕ್ಕಿ ಕೊಟ್ಟರೆ ಸೋಮೇರಿ ಬಿದ್ದೋಯ್ತಾರೆ.
ಮಹಿಳೆ ಸಂಘ ಅಂದ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಅರ್ಧಕ್ಕರ್ಧ ಸಾಲ ಮಾಡ್ಕೊಂಡು ಎಲ್ಲ ಬೆಂಗಳೂರು ಬೀಳ್ತಾವ್ರೆ. ಇರೋ ಮರ ಜಮೀನೆಲ್ಲ ಬಿಟ್ಬಿಟ್ಟು ಯಾರು ಕೆಲಸ ಮಾಡಲ್ಲ, ಬೆಂಗಳೂರು ಬೀಳ್ತಾರೆ. ಅಕ್ಕಿ ಕೊಡಬೇಡಿ ಅಂತೆಲ್ಲ ಹೇಳಕ್ಕಲ್ಲ, ಈ ಕೊಡ್ನೇ ಬೇಡ ಆಗಿತ್ತು ಸ್ಟಾರ್ಟಿಂಗ್ನಲ್ಲಿ ಹೇಳ್ಬಿಟ್ಟವ್ರು ಇವರು ನಮ್ಮ ಸಿದ್ದರಾಮಯ್ಯರು ಮೊದಲೇ ಇದ ಹೇಳ್ದವಾಗಿದ್ರೆ ಆಕಾರ ಹಂಗಿದ್ರು ಓಟ್ ಹಾಕಿ ಹಾಕರು ಸಿದ್ದರಾಮ್ ಗೆದ್ದೇ ಗೆಲ್ತಿದ್ರು. ಇದು ತಪ್ಪು ಕೆಲಸ ಮಾಡಿದ್ರು, ಅದು ಮಾಡಿದ್ದು ಭಾರಿ ತಪ್ಪು ಸಾ, ಕೊಡ್ಬಾರ್ದಾಗಿತ್ತು. ನೋಡು ನಮ್ಮಂತ ಬಡವ್ರು ಆಟ ಓಡಿಸೋರು ಎಷ್ಟು ಜನ ಉಪವಾಸ ಅವ್ರು, ಈಗ ಬಸ್ನಲ್ಲೂ ಆಟೋದಲ್ಲಿ ಹೋಯ್ತಿದ್ದಾರೆ, ಬಸ್ ಹೋಯ್ತಾರೆ, ಕೈ ಕಾಲು ಮುರ್ಕೊಂಡವ್ರು ಎಷ್ಟೋ ಜನ ಪ್ರಾಣ ಕಳ್ಕೊಂಡವ್ರೆ, ಕೊಡ್ಬಾರ್ದಾಗಿತ್ತು ಫ್ರೀ ಬಸ್ಸ. ಓ ನಾನು ಹೇಳೋದು ಒಬ್ಬ ರೈತನೇ ನಾನು, ಸೋಮಾರಿ ಬಿದ್ದೋಗವ್ರೆ ಎಷ್ಟೋ ಜನ ಹೊಲ ಜಮೀನಲ್ಲಿ ಯಾರು ನೋಡ್ತಾ ಇಲ್ಲ ಈಗ. ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರ? ನಾವ್ ಇಷ್ಟೇ ಬೆಳ್ಸೋ ಸಾ, ಅಕ್ಕಿ ಕೊಡ್ಬಾರ್ದು ಅಂತ ನನ್ನ ಇಷ್ಟ. ಬರೀ ಅಕ್ಕಿ ಒಂದೇನಾ? ಅಕ್ಕಿನ ಯಾವುದ್ನೇ ಇಲ್ಲಿ ಧರ್ಮ ಸರ್ಕಾರ ಕೊಡ್ಬಾರ್ದು. ಗೈಲ್ ಹೇಳು ಮನಸ ಕೆಲಸ ಮಾಡ್ಬೇಕು, ಮನಸ ಆ ಕೆಲಸ ಮಾಡಿ ಗೇದ್ ತಿನ್ಬೇಕು. ಸೋಮಾರಿ ಬಿದ್ದೋಯ್ತಾರೆ ಹಿಂಗಾದ್ರೆ, ಇಲ್ಲದ ಕಾಯಿಲೆ ಉಂಟು ಮಾಡ್ತಾವ್ರೆ ಅಕ್ಕಿ ಕೊಟ್ಟು. ಈ ಬಸ್ ಬಿಟ್ಟಿರೋದ್ರಿಂದ ನಮ್ಮಂತ ಆಟೋ ಡ್ರೈವರ್ ತುಂಬಾ ತೊಂದರೆ ಆಗ್ತಾ ಇದೆ, ಆದ್ರೆ ಸಹಿಸ್ಕೊಂತೀವಿ. ನಮಗೆ ಮೇನ್ ಬೇಕಾಗಿರೋದು ಈ ರ್ಯಾಪಿಡ್ ಬೈಕ್ ಟ್ಯಾಕ್ಸಿನ ತಲುಪಿಸಿ ಇಲ್ಲಿಂದ ಅಂತ, ಅದೊಂದೇ ನನ್ನ ಬೇಡಿಕೆ ಇರೋದು, ಬೇರೆ ಏನೂ ಇಲ್ಲ. ಯಾಕಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ, ಇಲ್ಲೇ ಬಂದು ಎಷ್ಟೋ ಜನ ಪಿಕಪ್ ಮಾಡ್ಕೊಂಡ್ರು ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಬೆಳಿಗ್ಗೆಯಿಂದ ನೀವು ನಂಬ್ತಿರೋ ಬಿಡ್ತಿರೋ ಓಲಾ ಊಬರು ಎಲ್ಲ ಆನ್ ಮಾಡಿ ನೋಡಿ ತೋರಿಸ್ತೀನಿ, ಬರೀ 152 ರೂಪಾಯಿ ಮಾಡಿದ್ದೀನಿ ನೋಡ್ಕೊಡಿ, ಬರೀ 152 ರೂಪಾಯಿ ಮಾಡಿದ್ದೀನಿ. ಹಿಂಗೆ ಆಗ್ಬಿಟ್ರೆ ಇವಾಗ ಮಕ್ಕಳು ಫೀಸ್ ಕಟ್ಟೋದು ಹೆಂಗೆ, ಎಜುಕೇಷನ್ ಹೆಂಗೆ, ನಮ್ಮದೇ ಆಗಲಿ, ಅವೆಲ್ಲ ಯಾವ ಥರ ಮೇಂಟೈನ್ ಆಗ್ತಾ ಇಲ್ಲ ಸರ್. ಅವರು ಶಕ್ತಿ ಯೋಜನೆ ಕೊಟ್ಟಿರ್ಬೋದು, ಅನ್ನಭಾಗ್ಯ ಕೊಟ್ಟಿರ್ಬೋದು, ಕರೆಂಟ್ ಬಿಲ್ ಫ್ರೀ ಕೊಟ್ಟಿರ್ಬೋದು, ಅದೆಲ್ಲ ಫರ್ದರ್ ಸರ್. ನಮಗೆ ಮೇನ್ ತೊಂದರೆ ಆಗ್ತಾ ಇರೋದು ಆಟೋದವ್ರಿಗೆ, ಒಂದು ಫ್ರೀ ಬಸ್ ಬಿಟ್ಟಿರೋದು, ಎರಡನೇದು ರ್ಯಾಪಿಡೋ, ಫಸ್ಟ್ ಮೇನ್ ರ್ಯಾಪಿಡೋನೆ. ರ್ಯಾಪಿಡೋ ಬೈಕಿಂದ ನಮಗೆ ತುಂಬ ಹಿಂಸೆ ಆಗ್ತದೆ, ರ್ಯಾಪಿಡೋ ಊಬರಿಂದ. ಅದೊಂದನ್ನ ದಯವಿಟ್ಟು ಇದು ಮಾಡಿಸ್ಕೊಟ್ಬಿಡಿ ನಮಗೆ ಸಾಕು ಅಂತ ನಾವು ಗೌರ್ಮೆಂಟ್ ಕೇಳ್ಕೊಂತೀವಿ ಅಷ್ಟೇ, ಇನ್ನೇನು ಇಲ್ಲ ಸರ್. ಅಕ್ಕಿ ವಿಚಾರ ಬಂದ್ರೆ ಏನು ಹೇಳ್ತೀವಿ ಸರ್? ಖಂಡಿತ ಒಳ್ಳೆಯದು, ಬಡವ್ರಿಗೆ ತಲುಪ್ತಾ ಇದೆ, ಇರೋರು ತಿಂತಾ ಇದ್ದಾರೆ, ಇರೋರು ಬಿ ಪಿ ಎಲ್ ಕಾರ್ಡ್ ಇದೆ, ಇಲ್ದಿದ್ದವ್ರ ಹತ್ರನೂ ಇದೆ. ಬಟ್ ಕೆಲವ್ರು ಮಾರ್ಕೋ ಅಂತವ್ರೆ ಇಲ್ಲ ಅಂತ ನಾವು ಹೇಳಲ್ಲ, ನಾವು ನೋಡಿದೀವಿ ಕಣ್ಣಾರೆ ಮಾರ್ಕೊಳ್ಳೋದನ್ನ. ಏನು ಅಂತಂದ್ರೆ ಇವ್ರ ಅಕ್ಕಿ 5 ಕೆಜಿ ಕೊಡ್ತಾ ಇದ್ದಾರೆ ಸರ್. ನಮ್ಮ ಸ್ಟೇಟ್ ಸರ್ಕಾರ ಏನಿದೆ ಸರ್, ಇವರು 12ನೇ ತಾರೀಕು ಕೊಡ್ತೀನಿ ಅಂತ ಲೆಟ್ರು ಬರ್ತಿದ್ದಾರೆ, ಅದಾದ್ಮೇಲೆ 13ನೇ ತಾರೀಕು ಕೊಡಲ್ಲ ಅಂತ ಬರ್ತಿದ್ದಾರೆ. ಇದು ಇವರು ರಾಜಕೀಯ ಕುತಂತ್ರ, ಇದು BJP ಅವರು. ಇವರು ಬಂದು ಅರ್ಧ ಗುಂಡಿ ತೋಡಿ ಬಿಟ್ಬಿಟ್ಟಿದ್ರು ನಮಗೆ, ನೆಕ್ಸ್ಟ್ ಇವರೇ ಬಂದಿರೆ ಮಣ್ಣು ಮುಚ್ಚಿಬಿಟ್ಟಿರೋರು. ಅದಂಗ ಅದೃಷ್ಟ ಕಾಂಗ್ರೆಸ್ ಬಂದೈತೆ, ನೋಡೋಣ ಇನ್ನ 1 ತಿಂಗಳು ಆಗೈತೆ, ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ತರ ಏನು ಅಂತ. ಸರ್ ಖಂಡಿತ ಕೊಡ್ತಾರೆ ಸರ್, ಟೈಮ್ ಕೊಡ್ಬೇಕು ಸರ್. ಇವರು ಕೊಟ್ಟಿಲ್ವಾ ಸರ್ ನಾವು ಟೈಮು? ಗ್ಯಾಸ್ ಜಾಸ್ತಿ ಮಾಡಿದ್ರು, ಎಣ್ಣೆ ಜಾಸ್ತಿ ಮಾಡಿದ್ರು, ಆಟೋ ಗ್ಯಾಸು ಎಲ್ಲ ಪ್ರತಿಯೊಂದು ಜಾಸ್ತಿ ಮಾಡೋರೆ. ಇವ್ರಿಗೆ 5 ವರ್ಷ ಕೊಟ್ಟು ನಾವು ತಡ್ಕೊಂಡಿದ್ದೀವಿ. ಇವಾಗ ಇವ್ರು ಬಂದವ್ರೆ, ಮೆಜಾರಿಟಿಲಿ ಬಂದವ್ರೆ, ಇವ್ರು ಕೊಡಲ್ಲ ಅನ್ನೋದು ಏನು ಗ್ಯಾರಂಟಿ? ಕೊಟ್ಟೇ ಕೊಡ್ತಾರೆ ಕಾಯನ್ನ. ಸರ್ ಇವಾಗ ಇಲ್ಲಿ ಇಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರ ತಪ್ಪು, ಕೊಡೋದಿದ್ರೆ ನೀನು ಎಲ್ಲರಿಗೂ ಒಂದೇ ಸಮ ಒಂದೇ, ಇವಾಗ ಒಂದು ದೇಶ ಅಂದಮೇಲೆ ಒಂದು ರಾಜ್ಯ ಅಂದಮೇಲೆ ಎಲ್ಲರಿಗೂ ಒಂದೇ ಥರ ಕೊಡ್ಬೇಕು ನೀವು. ಇವ್ರು ಗೆದ್ದಿದ ತಕ್ಷಣ ಕೊಡಲ್ಲ, ಅಲ್ಲಿ BJP ಬಂದ್ಬಿಟ್ಟಿದ್ರೆ ಕೊಟ್ಬಿಟ್ಟಿರೋರ ಇವರು ಕೊಟ್ಟಿರೋರ ಯಾರು ಕೊಡಲ್ಲ ಸರ್, ಯಾರು ಅವ್ರ ಮನೆಯಿಂದ ಕೊಡ್ತಾ ಇಲ್ಲ. ಏನು ಹೇಳಿ ಕೊಡ್ತಾರೆ, ಒಂದು ಸ್ವಲ್ಪ ಕಾಲಾವಕಾಶ ಕೊಟ್ಬಿಡಿ, ಖಂಡಿತ ಮಾಡಿಕೊಡ್ತಾರೆ. ಯಾಕಂದ್ರೆ 65 ವರ್ಷದಿಂದ ಕಾಂಗ್ರೆಸ್ ಆಡಳಿತ ಮಾಡ್ಕೊಂಡು ಬಂದಿದೆ, ಜನಕ್ಕೂ ತಿಂದವ್ರು ಅವರು ತಿಂದವ್ರು ಇಲ್ಲ ಅಂತ ಹೇಳಲ್ಲ. ಇವ್ರು 5 ವರ್ಷದಲ್ಲಿ ಎದೆ ಮೇಲೆ ಗುಂಡಿ ಮೇಲೆ ಇದಾಕ್ಬಿಟ್ರಲ್ಲ, ಮಣ್ಣಾಕ್ಬಿಟ್ರಲ್ಲ ಇವರು, ಎಲ್ಲ ಬೆಲೆ ಜಾಸ್ತಿ ಮಾಡಿ BJP ಅವರು. ಟೈಮ್ ಕೊಡೋಣ ಸರ್, ಇನ್ನ 1 ತಿಂಗಳು ಆಗಿದೆ, ಟೈಮ್ ಕೊಟ್ಟು ನೋಡೋಣ, ಅದ್ರ ಮೇಲೆ ನಿರ್ಧಾರ ಮಾಡ್ತೀವಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಏನು ಅಂತ ಗೊತ್ತಾಗ್ತದೆ. ಸಂತೋಷ್ ಅಂತ ಸರ್, ಬೆಂಗಳೂರು ಸಾರಥಿ ಸೇನೆಯಿಂದ ಮಾತಾಡ್ತಾ ಇರೋದು.